ಬಂಧುಗಳೇ, ನಿಮ್ಮ ಮತ್ತು ನರೇಂದ್ರ ಮೋದಿಜಿ ನಡುವೆ ಹೆಚ್ಚಿನ ಸಮಯವನ್ನು ನಾನು ತೆಗೆದುಕೊಳ್ಳೋದಿಲ್ಲ. ಇವತ್ತು ಸ್ವಾಮಿ ವಿವೇಕಾನಂದರ ಒಂದು ಜನ್ಮ ದಿನಾಚರಣೆಯನ್ನು ನಾವು ಮಾಡ್ತಾಯಿದ್ದೀವಿ. ಸ್ವಾಮಿ ವಿವೇಕಾನಂದರು ಸದಾ ಯುವಕರಿಗೆ ಪ್ರೇರಣೆಯನ್ನು ಕೊಟ್ಟಂಥ ಒಬ್ಬ ಧೀಮಂತ ಯೋಗಿ. ಇಡೀ ದೇಶದಲ್ಲಿ ಜಾಗೃತಿ ಮೂಡಿಸಿರುವಂಥದ್ದು, ಜ್ಞಾನ ಮತ್ತು ಜ್ಞಾನ ಎರಡನ್ನೂ ಕೂಡ ಸಮಯಗೊಳಿಸಿ ಬದುಕನ್ನು ಹೆಂಗೆ ನಡೆಸಬೇಕು ಅಂತ ಸ್ವಾಮಿ ವಿವೇಕಾನಂದರು ನಮಗೆ ಹೇಳಿಕೊಟ್ಟಿದ್ದಾರೆ. ಆ ಸ್ವಾಮಿ ವಿವೇಕಾನಂದರ ಪ್ರೇರಣೆಯನ್ನು ಪಡೆದು ಇವತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಪ್ರಥಮ ಬಾರಿ ಜನಸಂಖ್ಯೆ ಅಂದರೆ ಒಂದು ದೊಡ್ಡ ಭಾರ ಅಂತ ಇಡೀ ದೇಶ ತಿಳ್ಕೊಂಡಿರುವಂತಹ ಸಂದರ್ಭದಲ್ಲಿ ಡೆಮೋಗ್ರಾಫಿಕ್ ಡಿವಿಡೆಂಡ್ ಬಗ್ಗೆ ಮಾತನಾಡಿದಂಥ ಪ್ರಥಮ ಪ್ರಧಾನಿ ನರೇಂದ್ರ ಮೋದಿಜಿಯವರು, ಅದರಲ್ಲಿ 40%ಕ್ಕಿಂತ ಹೆಚ್ಚು ಪರ್ಸೆಂಟೇಜ್ ಇರುವಂಥ ಯುವಕರನ್ನು ಬಡದೆಬ್ಬಿಸಿ ಈ ದೇಶದ ನಿರ್ಮಾಣಕ್ಕಾಗಿ ಅವರಿಗೆ ಎಲ್ಲ ಕಾರ್ಯಕ್ರಮಗಳನ್ನು ಇವತ್ತು ಕೊಟ್ಟಿದ್ದಾರೆ. ಇವತ್ತು ಹೊಸ ಎಜುಕೇಷನ್ ಪಾಲಿಸಿಯನ್ನು ಕೊಟ್ಟಿದ್ದಾರೆ ಯುವಕರಿಗೆ, ಒಂದು ಹೊಸ ದಾರಿಯನ್ನು ನ್ಯೂ ಎಜುಕೇಷನ್ ಪಾಲಿಸಿ ಮುಖಾಂತರ ಇವತ್ತು ಕೊಟ್ಟಿದ್ದಾರೆ. ಸ್ಕಿಲ್ ಇಂಡಿಯಾ ಮುಖಾಂತರ ಅವರಿಗೆ ಕೌಶಲ್ಯ ತರಬೇತಿಯಿಂದ ಸ್ಕಿಲ್ಲನ್ನು ಕೊಟ್ಟಿದ್ದಾರೆ. ಮುದ್ರಾ ಯೋಜನೆಯ ಮುಖಾಂತರ ಅವರಿಗೆ ಸ್ವಯಂ ಉದ್ಯೋಗ ಮಾಡಿ ಸ್ವಾವಲಂಬನೆಯ ಸ್ವಾಭಿಮಾನದ ಬದುಕನ್ನು ಮಾಡಲು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಕ್ರೀಡೆಯಲ್ಲಿ ಮೊದಲು ಫಿಟ್ ಇಂಡಿಯಾ ಅಂತ ಹೇಳಿದರು, ಆಮೇಲೆ ಖೇಲೋ ಇಂಡಿಯಾ ಅಂದರು, ಆಮೇಲೆ ಜೀತೋ ಇಂಡಿಯಾ. ಈ ಥರ ಯುವಕರಲ್ಲಿ ಒಂದು ಸ್ಫೂರ್ತಿಯನ್ನು ತುಂಬಿ ಒಲಿಂಪಿಕ್ಕಲ್ಲೂ ಅತಿ ಹೆಚ್ಚು ಮೆಡಲು ಭಾರತ ದೇಶ ಗೆದ್ದಿದ್ದರೆ ಅದಕ್ಕೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರೇ ಕಾರಣ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಅಂಥ ಪ್ರಧಾನಿಗಳು ಇವತ್ತು ನಮ್ಮ ನಡುವೆ ಇರುವಂಥದ್ದು ನಮ್ಮೆಲ್ಲ ಯುವಕರಿಗೆ, ಕೇವಲ ಕರ್ನಾಟಕ ಅಲ್ಲ, ಇಡೀ ಭಾರತ ದೇಶದ ಯುವಕರಿಗೆ ಇವತ್ತು ಸ್ಫೂರ್ತಿಯನ್ನು ತಂದುಕೊಟ್ಟಿದೆ. ರಾಷ್ಟ್ರೀಯ ಯೋಜನಾ ಮೇಳ ಇವತ್ತು ಅತ್ಯಂತ ಅರ್ಥಪೂರ್ಣ ಯಶಸ್ವಿಯಾಗೋದಕ್ಕೆ ನಮ್ಮ ನರೇಂದ್ರ ಮೋದಿಜಿಯವರೇ ಕಾರಣ ಅನ್ನುವಂಥ ಮಾತನ್ನು ಪುನರುಚ್ಚಾರ ಮಾಡಿ, ಕರ್ನಾಟಕ ಸರ್ಕಾರ ಯುವಕರಿಗೆ ಇವತ್ತು ಸ್ವಾಮಿ ವಿವೇಕಾನಂದ ಯುವಶಕ್ತಿ ಯೋಜನೆ, ಸುಮಾರು 5 ಲಕ್ಷ ಯುವಕರಿಗೆ ಸ್ವಯಂ ಉದ್ಯೋಗ ಕೊಡುವಂಥ ಯೋಜನೆಯನ್ನು ಇವತ್ತು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಅದೇ ರೀತಿ ಹೊಸ ಎಜುಕೇಷನ್ ಪಾಲಿಸಿಯನ್ನು ಮೊದಲು ಪ್ರಾರಂಭ ಮಾಡಿದ್ದು ಕರ್ನಾಟಕ ರಾಜ್ಯ ಅಂತ ಅತ್ಯಂತ ಹೆಮ್ಮೆಯಿಂದ ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಅದಲ್ಲದೆ ಸುಮಾರು 75 ಜನ ಕ್ರೀಡೆಗಳನ್ನು ಒಲಿಂಪಿಕ್ಕಿಗೆ ತಯಾರು ಮಾಡಲು ಇವತ್ತು ದತ್ತನ ನಾವು ತೆಗೆದುಕೊಂಡಿದ್ದೇವೆ. ಅದಲ್ಲದೆ ಇವತ್ತು ಯುವಕರಿಗೆ ವಿಶೇಷವಾಗಿರುವಂಥ ಕಾರ್ಯಕ್ರಮಗಳನ್ನು ಇವತ್ತು ನಾವು ಗ್ರಾಮೀಣ ಕ್ರೀಡೆಯ ಮುಖಾಂತರ ಕೂಡ ನಾವು ತೆಗೆದುಕೊಂಡಿದ್ದೇವೆ. ಹೀಗೆ ಯುವಕರನ್ನು ದೇಶ ಕಟ್ಟಲು ನಮ್ಮಷ್ಟಕ್ಕೆ ನಾವೇ ಸಮರ್ಪಣೆ ಮಾಡುವಂಥ ಮತ್ತು ಬೇರೆ ಬೇರೆ ರಾಜ್ಯದಿಂದ ಬಂದಂಥ ಯುವಕರ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳುವಂಥ ಈ ರಾಷ್ಟ್ರೀಯ ಯೋಜನಾ ಮೇಳ ಸ್ವಾಮಿ ವಿವೇಕಾನಂದರ ಹುಟ್ಟದಲ್ಲಿ ಅತ್ಯಂತ ಯಶಸ್ವಿಯಾಗಲಿ ಅಂತ ನಾನು ಹಾರೈಸಿ ಮತ್ತೊಮ್ಮೆ ಹೇಳಕ್ಕೆ ಇಚ್ಛಪಡ್ತೇನೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಆಗಮನದಿಂದ ಇಡೀ ಕರ್ನಾಟಕದ ಯುವಕರು ಅತ್ಯಂತ ಹರ್ಷ ಹೊಂದಿದ್ದಾರೆ, ಪ್ರೇರಣೆಯನ್ನು ಹೊಂದಿದ್ದಾರೆ. ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ, ತಮಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. The Honorable Chief Minister of Karnataka, Shri Basavaraj Bommai, has re-emphasized the fact, the support of the Karnataka government towards the youth. Yuvakaredige, yuvaka yuvatiyaredige, visheshavagi yuvajanatege, shaktiyanna tumbuvanta kelasa mundu variyalide antu telisidare.